चाय कले ये सनी हाय ಈಗ ಹೊರಗಡೆ ಹೊರಟಿದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀವಿ एक्चुअली ನಿನ್ನೆ ಹೊರಟಿದ್ವಿ ನಿನ್ನೆ ಮೋಡ ಇತ್ತು ಮಳೆ ಇರಲಿಲ್ಲ ಆದರೆ ಮೋಡ ಇತ್ತು ಸೋ ಹೋಗಿರಲಿಲ್ಲ ಇವತ್ತು ಹೊರಟಿದೀವಿ ಬನ್ನಿ यो भाई यो भाई हम होता सक भाई यो योगा कैसे नमा गिरो ಹಾಯ್ ಫ್ರೆಂಡ್ಸ್ ಎಲ್ರಿಗೂ RPN ವ್ಲಾಗ್ಸ್ಗೆ ಸ್ವಾಗತ ಈಗ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಆವಾಗಲೇ ಹೇಳಿದ್ದೆ ಸೋ ಹತ್ರ ಇದ್ದೀವಿ ಈಗ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಅದು ಎಲ್ಲಿ ಅಂತ ಈಗ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ ಸೋ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸಿರ್ಸಿಲೇ ಇರುವ ಪ್ಲೇಸ್ ಇದು ಅಮೇಜಿಂಗ್ ಪೆಟ್ ಪ್ಲಾನೆಟ್ ಅಂತ ನಾವು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಸೊ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಅಂತ ರೆಸ್ಕ್ಯೂ ಸೆಂಟರ್ ಇದು ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಅವರು ರೆಸ್ಕ್ಯೂ ಮಾಡಿ ತಂದಿರುವಂತಹ ಪ್ರಾಣಿ ಪಕ್ಷಿಗಳೇ ತುಂಬ ಇದೆ ಆಮೇಲೆ ಕೆಲವೊಬ್ಬರು ನಮಗೆ ಸಾಕೋದಕ್ಕಾಗೋದಿಲ್ಲ ನಮಗೆ ಬೇಡ ಅನ್ನೋರು ಕೂಡ ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ಅದನ್ನು ಕೂಡ ಸಾಕ್ತಾರೆ ನಮಗೆ ಒಂದು ಪ್ರಾಣಿನ ಸಾಕೋದಕ್ಕೆ ಆಲೋಚನೆ ಮಾಡ್ತೀವಿ ನೋಡಿ ತುಂಬ ಖರ್ಚಿರುತ್ತೆ ಕೆಲಸ ಜಾಸ್ತಿ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ತುಂಬ ಕಾರಣ ಇರುತ್ತೆ ನಮಗೆ ಪ್ರಾಣಿನ ಸಾಕೋದಕ್ಕೆ ಇವರು ನೋಡಿ ಎಲ್ಲಿಂದಲೋ ಪ್ರಾಣಿನ ತಂದು ಅದು ಕೂಡ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸಾಕ್ತಾರೆ ನೋಡಿ ಗ್ರೇಟ್ ಅಂತ ಹೇಳ್ಬೋದು ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಈ ಪ್ಲೇಸಿಗೆ ಬರೋದಕ್ಕೆ ಎಂಟ್ರಿ ಫೀಸ್ 50 ರೂಪೀಸ್ ಇದೆ 50 ರೂಪೀಸ್ ಕೊಟ್ಟರೂ ಪರವಾಗಿಲ್ಲ ಅಷ್ಟು ಪ್ರಾಣಿ ಪಕ್ಷಿ ಇದೆ ನೋಡೋದಕ್ಕೆ ಖುಷಿಯಾಗುತ್ತೆ ನೀವು ಯಾರಾದರೂ ಸಿರ್ಸಿಗೆ ಬಂದಾಗ ಖಂಡಿತವಾಗಿಯೂ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಚೆನ್ನಾಗಿದೆ ಖುಷಿಯಾಗುತ್ತೆ ನಿಮಗೆ ನಾವು ಪ್ರಾಣಿಗಳನ್ನು ನೋಡಿ ಬರೋದಷ್ಟೇ ಅಲ್ಲ ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಹೆಲ್ಪ್ ಮಾಡ್ಬೋದು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟರೆ ಅವರು ಅದರಿಂದ ಪ್ರಾಣಿಗಳಿಗೆ ಫುಡ್ ತಂದು ಹಾಕ್ತಾರೆ ಆ್ಯಕ್ಚುಲಿ ಅವರಿಗೆ ಅವಶ್ಯಕತೆ ಇದೆ ಕೂಡ ಇಷ್ಟೊಂದು ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅಂದರೆ ಈಸಿ ಕೆಲಸ ಅಲ್ಲ ಅಲ್ವಾ ಸೊ ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದು ಇದು ಅಮೇರಿಕನ್ ಜೈಂಟ್ ಬಾಕ್ಸ್ ಕೋಟಿಂಗ್ ಅಂತ ಇದಕ್ಕೆ ಕಾಲಿಗೆ ಶೂ ಥರನೇ ಕವರ್ಸ್ ಬರುತ್ತೆ ಇದು ಸ್ನೋಗೆ ಬರುವಂಥ ಕೊಡುಗೆ ಪ್ರಾಣಿಗಳನ್ನು ಬರೇ ನೋಡ್ಕೊಂಡು ಬರೋದಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾವ ಪ್ರಾಣಿ ಎಲ್ಲಿಂದ ಬಂದಿರೋದು ಬರಬೇಕಾದ್ರೆ ಹೇಗಿತ್ತು ಏನೆಲ್ಲ ಮಾಡಿದ್ವು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾರೆ ಇಲ್ಲಿ ಎಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ ಕೆಲವೊಂದಷ್ಟನ್ನೇ ಶೇರ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ವೆರೈಟಿ ಬರ್ಡ್ಸ್ ಇದೆ. ಕಲರ್ ಅಲ್ಲಿ ಬರ್ಡ್ಸ್ ನೋಡೋದಕ್ಕೆ ಸಿಗುತ್ತೆ. ಬೇರೆ ಬೇರೆ ಕಲರ್ಸ್ ಅಲ್ಲಿ ಇದೆ ನೋಡಿ. ರೆಸ್ಕ್ಯೂ ಮಾಡಿ ತಂದಿರುವಂತ ಬರ್ಡ್ಸ್ ಇದೆ ಇದರಲ್ಲಿ. ಆಮೇಲೆ ಅದಕ್ಕೆ ಹುಷಾರಿಲ್ಲ ಅನ್ನೋ ಬರ್ಡ್ಸ್ ನ ಸೆಪರೇಟ್ ಆಗಿ ಇಟ್ಟಿದ್ದಾರೆ. ಖುಷಿ ಆಗುತ್ತೆ ಪ್ರಾಣಿ ಪಕ್ಷಿಗಳನ್ನು ನೋಡೋದಕ್ಕೆ ಅಲ್ವಾ. कैम हाकु फोटो तेज 200 रुपीस चार्जेस टच मत्तेलू मुट्टा कोडल्ल ಆಕ್ಚುಲಿ ಇಗ್ವಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ಲಿಸರ್ಡ್. ಇದು ಆಕ್ಚುಲಿ ನಾವು ತಂದಾಗ ಇಷ್ಟೇ ಚಿಕ್ಕದಿತ್ತು, ಇವಾಗ 5 ವರ್ಷ ಆಗಿದೆ. ಈಗ 5 ಫೀಟ್ ಇದೆ, ಹೆಡ್ ಟು ಟೆಲ್ 5 ಫೀಟ್ ಇದೆ. ಇದು ಸಿರಿಸಿಲೆ ಒಬ್ರು ಲೆಕ್ಚರ್ ಇದನ್ನ ಅಡಾಪ್ಷನ್ ಕೊಟ್ಟೋಗಿದ್ದಾರೆ. ಅವರಿಗೆ ಮನೇಲಿ ಅಲರ್ಜಿ ಆಯ್ತಂತ ಅವರಿಗೆ. ಸಣ್ಣವಳಿದ್ಲು ಅವಾಗ ಇಲ್ಲಿ ಇಷ್ಟು ಪಾರ್ಟ್ ಕಟ್ಬಿಟ್ಟು ಇದು ಸ್ಕಿನ್ ಓಪನ್ ಆಗಿಬಿಟ್ಟಿತ್ತು. ಕಡೆಗೆ ನಾವಿಲ್ಲಿ ತಂದೋದಕ್ಕೆ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಸ್ವಲ್ಪ ದೊಡ್ಡಾದ್ಲು. ಕಡೆಗೆ ಅವಳಿಗೆ ಅಮ್ಮ ಬೇಕಿತ್ತು. ಕಡೆ ಅದನ್ನ ನೋಡಲ್ಲಿ ಬನವಾಜಿ ರೋಡಲ್ಲಿ ಅವಳು ಬಿಟ್ಕೊಂಡಿದ್ಲು. ಕಡೆಗೆ ಅವಳನ್ನು ತೊಗೊಂಬಂದ್ವಿ. ಅಲ್ಲಿ ಇದ್ದಾಳೆ ಅವಳು. ಅವಳ ಹೆಸರು ಶೈನಿ ಅಂತ, ಅಲ್ಲಿ ಕೆಂಪು ಕಲರ್ ಇದಲ್ಲ ಇವಳ ಅಮ್ಮ. ಇವಳ ಹೆಸರು ಡೋರಾ ಅಂತ ಹೇಳ್ಕೊಂಡು. ನಾವು ಕೊಡಲ್ಲ ಅಂತ ಇದು ಮಾಡಿದ್ವಿ. ಇದು ಬಂದ್ಬಿಟ್ಟು ಬೀಗಲ್ ಅಂತ ತಗೊಂಡು ಚಿಕ್ಕ ವೆರೈಟಿ ಇದು ಡಾಗಲ್ಲೇ. ಇವಳು ಆ್ಯಕ್ಚುಲಿ ಹರಿಹರದಿಂದ ನಮಗಿಲ್ಲಿ ಅಡಾಪ್ಷನಿಗೆ ಬಂದಿರೋದು. ಟ್ರೀಟ್ಮೆಂಟ್ ಕೊಟ್ಟು ಇಷ್ಟಕ್ಕೆ ರೆಡಿ ಆಗಿದೆ. ದಿನ ಎಲ್ಲ ಮೆಡಿಸಿನ್ ಮಾಡ್ತಾನೆ, ಮೆಡಿಸಿನ್ ಅಲ್ಲೇ ಇದೆ ಇವಾಗೆಲ್ಲ. ಇಲ್ಲಿರುವ ಒಂದೊಂದು ಪ್ರಾಣಿಗೂ ಕೂಡ ಒಂದೊಂದು ಸ್ಟೋರಿ ಇದೆ. ನಾನು ಆ ಸ್ಟೋರಿನ ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂದಿ ಆಗಿಬಿಡುತ್ತೆ ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸಿಗೆ ಒಂದು ಸಲ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿದೆ. ಇಷ್ಟ ಆಯಿತು ಅಂದರೆ ಹೆಲ್ಪ್ ಕೂಡ ಮಾಡ್ಬೋದು, ಫೋರ್ಸ್ ಏನೂ ಇಲ್ಲ. ಇಷ್ಟ ಇದ್ದರೆ ಹೆಲ್ಪ್ ಮಾಡ್ಬೋದು, ಇಲ್ಲಾದರೆ ಪ್ಲೇಸ್ನ ನೋಡಿಕೊಂಡು ಪ್ರಾಣಿಗಳನ್ನ ನೋಡಿಕೊಂಡು ಬರ್ಬೋದು. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತೀವಿ, ಸೊ ಇದಕ್ಕೆ ಒಂದು ಎಂಟ್ರಿ ಫೀಸ್ನ ಕೊಟ್ಟು ನೋಡ್ಕೊಂಡು ಬಂದರೆ ಅವರಿಗೂ ಸಹಾಯ ಆಗುತ್ತೆ, ನಮಗೂ ಕೂಡ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಸೊ ಖಂಡಿತವಾಗಿ ಈ ಪ್ಲೇಸಿಗೆ ಒಂದು ಸಲ ಭೇಟಿ ಕೊಡಿ. ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಅಡ್ರೆಸ್ ಕಾಣಿಸ್ತಾ ಇದೆಯಲ್ವಾ, ಸೊ ಈ ಅಡ್ರೆಸ್ಸಿಗೆ ವಿಸಿಟ್ ಕೊಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾಬಾ.